ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಗಸ್ಟ್ ಹದಿನೈದನೇ ತಾರೀಕು ಅಕ್ಷಯ್ ಕುಮಾರ್ ಅವರ ಒಂದು ಟ್ವೀಟ್ ಅನ್ನು ಪ್ರಸ್ತುತ ಪಡಿಸಿದ್ದೆ ದಿಲ್ ಬಿ ಹಿಂದೂಸ್ತಾನಿ ಸಿಟಿಜನ್ಶಿಪ್ ಬಿ ಹಿಂದೂಸ್ತಾನಿ ಕೈಯಲ್ಲಿ ಅವರು ಪಾಸ್ಪೋರ್ಟ್ ಹಿಡ್ಕೊಂಡಿದ್ರು ಭಾರತೀಯ ಪಾಸ್ಪೋರ್ಟ್ ಯಾವ ವ್ಯಕ್ತಿಗೆ ಕೆನಡಿಯನ್ ಪಾಸ್ಪೋರ್ಟ್ ಇರುವುದರಿಂದಾಗಿ ಎಲ್ಲರೂ ಜರಿಯುತ್ತಿದ್ದರೋ ಅಂಥ ಅಕ್ಷಯ್ ಕುಮಾರ್ ನಾನು ಭಾರತೀಯ ಅಂತ ಮತ್ತೆ ಸಾಬೀತುಪಡಿಸಿದ್ದೇನೆ ಅಂತ ಪಾಸ್ಪೋರ್ಟ್ ಅನ್ನು ತೋರಿಸಿದ್ರು ಯಾವಾಗ ಇಲ್ಲಿ ನಿರುದ್ಯೋಗಿ ಆದರೂ ಅವಾಗ ಕೆನಡಾಗೆ ವಲಸೆ ಹೋಗಿದ್ದು ದಕ್ಷಿಣ ದಿಲ್ಲಿಯ ಹುಡುಗ ಇತ್ತು ಅಕ್ಷಯ್ ಕುಮಾರ್ ಅವಾಗ ಎಂಟು ಸಿನಿಮಾಗಳು ನಿರಂತರವಾಗಿ ಫ್ಲಾಪ್ ಆಗ್ತವೆ ಬೇರೆ ದಿಕ್ಕು ಕಾಣಲಾರ್ದಾಗೆ ಎಲ್ಲ ಪಂಜಾಬಿ ಯುವಕರು ಆಶಿಸುವಾಗೆ ಮೈ ಬಿ ಕೆನಡ ಜಾವಂಗ ಮೈ ಬಿ ಕೆನಡ ಜಾವಂಗ ಅಂತ ಕೆನಡಾಗೆ ಹೊರಟು ಹೋಗ್ತಾರೆ ಮತ್ತೆ ಒಂದು ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಇಂಡಿಯಾಗೆ ಬರ್ತಾರೆ ಬಂದಾಗ ಸಿನಿಮಾ ಸೂಪರ್ ಹಿಟ್ ಆಗತ್ತೆ ತದನಂತರ ಭಾರತದಲ್ಲಿ ಉಳಿದ್ಬಿಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತಾರೆ ಕೋವಿಡ್ ಇರೋದ್ರಿಂದ ಎರಡು ವರ್ಷ ಲಭ್ಯ ಆಗೋದಿಲ್ಲ ಆದರೆ ಭಾರತ ದೇಶದ ಎಡಚರರೆಲ್ಲ ಅವರನ್ನ ಜರಿಯಲಿಕ್ಕೆ ಶುರು ಮಾಡ್ತಾರೆ ನೀನು ಭಾರತ ಬಗ್ಗೆ ಮಾತಾಡಕ್ಕೆ ಏನು ಹಕ್ಕಿದೆ ಇವ್ರ ಯಾರು ಸೋನಿಯಾ ಗಾಂಧಿಗೆ ಎಂಬತ್ತನೇ ಇಸ್ವಿನಲ್ಲಿ ತೊಂಬತ್ತನೇ ಇಸ್ವಿನಲ್ಲಿ ಕೇಳಲಿಲ್ಲ ನೀನ್ ಯಾಕೆ ಭಾರತದ ಸ್ಪರ್ಧೆ ಪ್ರಜೆ ಆಗ್ಲಿಲ್ಲ ಅಂತ ಆದರೆ ಅಕ್ಷಯ್ ಕುಮಾರ್ ಭಾರತೀಯತೆಯನ್ನ ಮರೆದ್ರೆ ದೇಶ ಪ್ರೇಮವನ್ನು ತೋರಿಸಿದ್ರೆ ಅವಾಗ ಇವ್ರಿಗೆ ಹೊಟ್ಟೆಯಲ್ಲಿ ಬೆಂಕಿ ಬೀಳುತ್ತದೆ ವಿಷಯ ಈಗ ಅದಲ್ಲ ಈ ವಿಡಿಯೋ ಮಾಡುವಾಗ ಒಂದು ಸೂಚನೆಯನ್ನ ನಾನು ಕೊಟ್ಟಿದ್ದೆ ಅದೇನೆಂದ್ರೆ ಅಕ್ಷಯ್ ಕುಮಾರ್ ನನ್ನ ಭಾರತೀಯ ಜನತಾ ಪಕ್ಷವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಳಸಿಕೊಳ್ಳಲಿದೆ ಏಳು ಲೋಕಸಭಾ ಕ್ಷೇತ್ರಗಳಿದ್ದಾವೆ ದಿಲ್ಲಿಯಲ್ಲಿ ಏಳಕ್ಕೆ ಏಳು ಬಿಜೆಪಿ ಗೆದ್ದುಕೊಂಡಿದೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನೇ ಮುಂದುವರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಕ್ಷಯ್ ಕುಮಾರ್ ಅವರನ್ನ ಫೀಲ್ಡ್ಗೆ ಇಳಿಸಲಿದೆ ಕೇವಲ ಪ್ರಚಾರಕ್ಕೆ ಮಾತ್ರವಲ್ಲ ಫೀಲ್ಡ್ಗೆ ಇಳಿಸಲಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ಇದೆ ದಿಲ್ಲಿಯಲ್ಲಿ ಅಲ್ಲಿ ಕೂಡ ಮಹತ್ತರವಾದ ಪಾತ್ರವನ್ನು ಅಕ್ಷಯ್ ಕುಮಾರ್ಗೆ ಕೊಡಲಾಗತ್ತೆ ವಿಷಯ ಅಷ್ಟೇ ಅಲ್ಲ ಮತ್ತೇನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭಾರತ ದೇಶದಲ್ಲಿ ವಿಶೇಷವಾಗಿ ಬಾಲಿವುಡ್ ತಮಿಳು ಮತ್ತು ತೆಲುಗು ಚಿತ್ರರಂಗದಿಂದ ಎಂಟು ಜನ ಫೀಲ್ಡ್ ಇದರಲ್ಲಿ ಈಗ ಸದ್ಯಕ್ಕೆ ನಮಗೆ ಲಭ್ಯ ಆಗಿರುವ ಮಾಹಿತಿ ಒಂದು ಅಜಯ್ ದೇವ್ಗನ್ ಅಜಯ್ ದೇವ್ಗನ್ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಗೆ ಇಳಿಯಲಿದ್ದಾರೆ ಇನ್ನು ಯಾವ ಕ್ಷೇತ್ರ ಅಂತ ಸ್ಪಷ್ಟಪಡಿಸಲಾಗ್ತಾ ಇಲ್ಲ ಜೊತೆಗೆ ಅವರ ಪತ್ನಿ ಕಾಜೋಲ್ ಕೂಡ ಈ ಬಾರಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಲಿದ್ದಾರೆ ರಜನಿಕಾಂತ್ ಮೊನ್ನೆ ಲಖನೌ ಹೋಗಿ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿಯಾದರು ನೋಡಿ ರಾಜಕಾರಣದಲ್ಲಿ ಹೇಗಿರುತ್ತೆ ಅಂದ್ರೆ ಒಂದು ಭೇಟಿಯ ಹಿಂದೆ ಹಲವು ಅರ್ಥಗಳಿರ್ತವೆ ನಾವು ರಜನಿಕಾಂತ್ ಅತ್ಯಂತ ಸೌಹಾರ್ದಯುತ ಭೇಟಿಗೆ ಹೋಗಿದ್ದಾರೆ ಅಂತ ಭಾವಿಸಿದ್ವಿ ಆದ್ರೆ ಈಗ ಬರ್ತಾ ಇರುವಂತಹ ಲೆಕ್ಕಾಚಾರಗಳನ್ನು ನೋಡಿದ್ರೆ ಈಗ ಬರ್ತಾ ಇರುವಂತಹ ವರ್ತಮಾನವನ್ನು ನೋಡಿದ್ರೆ ಈ ಬಾರಿ ರಜನಿಕಾಂತ್ ಅವ್ರಿಗೆ ಬಹಳ ದೊಡ್ಡದಾದಂತಹ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಸ್ವತಃ ನರೇಂದ್ರ ಮೋದಿ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಆಶಿಸಿದ್ದಾರಂತೆ ರಜನಿಕಾಂತ್ ಇಲ್ಲಿಯವರೆಗೂ ರಾಜಕಾರಣದಿಂದ ದೂರ ಇರುವಂತಹ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಜೊತೆಗೆ ತಮಗೆ ಆಧ್ಯಾತ್ಮಿಕ ಒಲವು ಜಾಸ್ತಿ ಇದೆ ಇನ್ ಮುಂದೆ ನಾ ಸಿನಿಮಾಗಳಲ್ಲಿ ಮಾಡೋದೇ ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ಅವರು ಯೋಗಿ ಆದಿತ್ಯನಾಥ್ ಅವ್ರನ್ನ ಭೇಟಿಯಾಗಿರೋದು ಅಖಿಲೇಶ್ ಯಾದವ್ ಅವರನ್ನ ಭೇಟಿಯಾಗಿರೋದು ಪ್ರೀಮಿಯರ್ ಶೋ ಮಾಡಿರೋದು ಇದೆಲ್ಲವನ್ನ ನೋಡಿದ್ರೆ ಒಂದು ಕಡೆ ಸಿನಿಮಾದ ಬಗ್ಗೆ ಇರುವಂತಹ ಒಲವು ಎರಡನೇದು ರಾಜಕೀಯವಾಗಿ ಈ ಬಾರಿ ಆದರೂ ಎಟ್ ದ ಏಜ್ ಆಫ್ ಸೆವೆಂಟಿ ಟು ಎಪ್ಪತ್ತೆರಡನೇ ವರ್ಷಕ್ಕೆ ರಾಜಕೀಯದ ಒಲವು ಏನಾದರೂ ಇವ್ರಿಗೆ ಬಂದಿದೆಯಾ ಅಂತ ನಮ್ಗೆ ಅನ್ಸಿದ್ರೆ ಅಚ್ಚರಿ ಪಡ್ಬೇಕಾಗಿಲ್ಲ ರಜನಿಕಾಂತ್ ಅವ್ರನ್ನ ಹೇಗಾದ್ರೂ ಮಾಡಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸುವ ಹಾಗೆ ನೋಡಿಕೊಳ್ಳುವಂತ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ ಆಂಧ್ರ ಪ್ರದೇಶದಿಂದ ಇಬ್ಬರು ನಟರು ಭಾರತೀಯ ಜನತಾ ಪಕ್ಷವನ್ನು ಸೇರಲಿದ್ದಾರೆ ಒಟ್ಟು ಎಂಟು ಜನರನ್ನ ಈ ಬಾರಿ ಫೀಲ್ಡ್ಗೆ ಇಳಿಸಲಾಗ್ತಾ ಇದೆ ನೋಡಿ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಡಾಟ್ ಎ ಏನಿದೆ ಇದು ಮುಂಬೈನಲ್ಲಿ ಸಭೆ ಮಾಡಲಿಕ್ಕೆ ಹರಸಾಹಸ ಪಡ್ತಾ ಇದೆ ಇಪ್ಪತ್ತಾರು ಪಕ್ಷದವರು ಮತ್ತೆ ಈ ಬಾರಿ ಬಂದು ಸೇರ್ಕೋತಾರ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಒಂದು ಕಡೆ ಶರದ್ ಪವಾರ್ ಮತ್ತೊಂದು ಕಡೆ ಈ ಕಡೆ ನೋಡಿದ್ರೆ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ನೋಡಿದರೆ ಮಮತಾ ಬ್ಯಾನರ್ಜಿ ಸ್ಟೇಟ್ಮೆಂಟು ಈ ರೀತಿ ಕಪ್ಪೆಗಳನ್ನ ತಕ್ಕಡಿಗೆ ಹಾಕಿ ಕೆಲಸವನ್ನ ವಿಪಕ್ಷದವರು ಮಾಡ್ತಾ ಇದ್ರೆ ಈ ಕಡೆ ನರೇಂದ್ರ ಮೋದಿ ಅವರು ಗುಪ್ತಗಾಮಿನಿ ಹಾಗೆ ರಾಷ್ಟ್ರವ್ಯಾಪಿ ಹೇಗೆ ನಾವು ಈ ಬಾರಿ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಮಧ್ಯಪ್ರದೇಶದಲ್ಲಿ ಈಗಾಗಲೇ ಮೂವತ್ತೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಈಗಾಗಲೇ ಅನೌನ್ಸ್ ಮಾಡಿ ಆಗಿ ಹೋಗಿದೆ ಯಾರು ಕಳೆದ ಬಾರಿ ಪರಾಭವಗೊಂಡಿದ್ರಲ್ಲ ಯಾವ ಕ್ಷೇತ್ರಗಳಿದಾವ ಪರಾಭವಗೊಂಡ ಕ್ಷೇತ್ರಗಳು ಅಲ್ಲಿ ಈಗಾಗಲೇ ತಯಾರಿಯನ್ನು ಶುರು ಮಾಡಲಾಗಿದೆ ಮಧ್ಯಪ್ರದೇಶದಲ್ಲಿ ಎರಡು ನೂರ ಮೂವತ್ತು ಕಾನ್ಸ್ಟಿಟ್ಯೂನ್ಸಿಗೆ ಎರಡು ನೂರ ಮೂವತ್ತು ಬೇರೆ ಬೇರೆ ರಾಜ್ಯಗಳ ಶಾಸಕರು ಹೋಗಿ ಅಲ್ಲಿ ಕೆಲಸ ಮಾಡುವಂತ ಜವಾಬ್ದಾರಿಯನ್ನ ಕೊಡಲಾಗಿದೆ ಇನ್ನು ಛತ್ತೀಸ್ಗಢದಲ್ಲಿ ಇಪ್ಪತ್ತೊಂದು ಅಭ್ಯರ್ಥಿಗಳ ಹೆಸರನ್ನು ಈಗಾಗ್ಲೇ ಪಬ್ಲಿಷ್ ಮಾಡಿಬಿಡಲಾಗಿದೆ ಪ್ರಕಟಿಸ್ಬಿಡಲಾಗಿದೆ ಯಾವಾಗಲೂ ಚುನಾವಣಾ ತಯಾರಿಯ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಫೀಲ್ಡ್ ಗಳಿಸುವಂತ ಲೆಕ್ಕಾಚಾರ ಮಾಡ್ತಾರೆ ಎಲ್ಲರೂ ಯಾಕೆಂದ್ರೆ ಯಾವ ಕ್ಯಾಂಡಿಡೇಟ್ ಇರ್ತಾರಂತ ಯಾರಿಗೂ ಗೊತ್ತಾಗ್ಬಾರ್ದು ಎದುರುಗಡೆ ಕ್ಯಾಂಡಿಡೇಟ್ ಹಾಕೋರು ಇರಿಸು ಮುರುಸಾಕ್ಬಿಡ್ಬೇಕು ಯಾರನ್ನ ಹಾಕ್ಬೇಕು ಅಂತ ದಿಕ್ಕು ತಾ ಕಾಣದ ಹಾಗೆ ಆಗ್ಬೇಕು ಆದ್ರೆ ಈ ಬಾರಿ ಬೇರೆ ತಂತ್ರಗಾರಿಕೆ ಬಳಸ್ತಾ ಇದೆ ಬಿಜೆಪಿ ಛತ್ತೀಸ್ಗಢದಲ್ಲಿ ಇಪ್ಪತ್ತೊಂದು ತೊಂಬತ್ ಸೀಟ್ಗಳದ ಒಟ್ಟಲ್ಲಿ ಇಪ್ಪತ್ತೊಂದು ಜನರ ಲಿಸ್ಟ್ ಅನೌನ್ಸ್ ಮಾಡಲಾಗಿದೆ ಮಧ್ಯಪ್ರದೇಶದಲ್ಲಿ ಈಗಾಗಲೇ ಮೂವತ್ತೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಲಾಗಿದೆ ಕೆಲಸವನ್ನ ಯುದ್ಧೋಪಾದಿಯಲ್ಲಿ ಸಮರೋಪಾದಿಯಲ್ಲಿ ಮಾಡ್ತಾ ಇದೆ ಬಿಜೆಪಿ ಇನ್ನೊಂದು ಕಡೆ ಸಭೆಯನ್ನು ಎಲ್ಲಿ ಮಾಡೋದು ಯಾರನ್ನ ಕನ್ವೀನರ್ ಮಾಡೋದು ರಾಹುಲ್ ಗಾಂಧಿ ಹೆಸರು ಹೇಳೋದಾ ಹೇಳಿದರೆ ಏನಾಗುತ್ತೆ ಮಮತಾ ಬ್ಯಾನರ್ಜಿ ಏನಾಗ್ಬೋದು ಈ ರೀತಿಯ ಲೆಕ್ಕಾಚಾರದಲ್ಲಿ ವಿಪಕ್ಷ ಇದೆ ಭವಿಷ್ಯ ಹೇಗಿರುತ್ತೆ ಅಂತ ಇಷ್ಟರಲ್ಲೇ ನಾವು ತಿಳ್ಕೊಬೋದು ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ